ವೆಲ್ಕಮ್ ಟು ಕನ್ನಡ ಕಾಂಪಿಟೇಟರ್. ಎಲ್ಲರಿಗೂ ಕನ್ನಡ ಕಾಂಪಿಟೇಟರ್ಗೆ ಸ್ವಾಗತ. ಇವತ್ತು ನಾವು FTA 2011 ಪ್ರಶ್ನೆ ಪತ್ರಿಕೆ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಆಗಲೇ ಪಾರ್ಟ್ 1, 2, 3 ಕವರ್ ಆಗಿದೆ. ಪಾರ್ಟ್ 4 ಮಾಡ್ತೀವಿ, ಅಂದರೆ 61 ಕ್ವಶನಿಂದ 80 ಕ್ವಶನ್ವರೆಗೂ ಕವರ್ ಮಾಡ್ತಿದ್ವಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಕನ್ನಡ ಕಾಂಪಿಟೇಟರ್. ಬ್ರಹ್ಮೋಸ್, ವಿಚ್ ಈಸ್ ಎ ಸೂಪರ್ಸೋನಿಕ್ ಕ್ರೂಸ್ ಮಿಸೈಲ್, ಈಸ್ ದ ಔಟ್ಕಮ್ ಆಫ್ ದ ಜಾಯಿಂಟ್ ಕೊಲಾಬರೇಟಿವ್ ಎಫೆಕ್ಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ದ ಕರೆಕ್ಟ್ ಆನ್ಸರ್ ಇಸ್ ಇಂಡಿಯಾ ಆ್ಯಂಡ್ ರಷ್ಯಾ. ನೆಕ್ಸ್ಟ್ ಕ್ವಶನ್, ದ ಹೆಡ್ ಕ್ವಾರ್ಟರ್ ಆಫ್ ದ ಅರಬ್ ಲೀಗ್ ಈಸ್ ಬೇಸ್ಡ್ ಇನ್ ಎಲ್ಲಿ? ಅರಬ್ ಲೀಗ್ನ ಪ್ರಧಾನ ಕಾರ್ಯಾಲಯ ಎಲ್ಲಿದೆ ಅಂತೇಳಿ, ಅದು ಸರಿಯಾದ ಉತ್ತರ ಕೈರೋ. ನೆಕ್ಸ್ಟ್ ಕ್ವಶನ್, ಕನ್ನಡ ರಾಜ್ಯಸಭೆಗೆ ಇತ್ತೀಚೆಗೆ ಆಯ್ಕೆಯಾದ ಚಿತ್ರತಾರೆ 2011 ಯಾರು ಆಯ್ಕೆ ಆಗಿದ್ರು ಅಂತೇಳಿ, ಅದು ಸರಿಯಾದ ಉತ್ತರ ಹೇಮಾ ಮಾಲಿನಿ. 24 ಕ್ಯಾರೆಟ್ ಗೋಲ್ಡ್ನ ಜ್ಯುವೆಲರಿ ಮಾಡೋಕ್ಕೆ ಉಪಯೋಗಿಸಲ್ಲ, ಏನಕ್ಕೆ ಅಂದರೆ ಏನು ಶುದ್ಧ ಚಿನ್ನ ಏನಿರುತ್ತೆ ಅದು ತುಂಬ ಮೃದುವಾಗಿರುತ್ತೆ, ಅದರಿಂದಾಗಿ ಅದನ್ನು ಬಳಸಲ್ಲ. ನೆಕ್ಸ್ಟ್ ಕ್ವಶನ್, ಬ್ರಹನ್ನ ಬಹುಪಾಲು ಜನರು ಯಾರು ಅಂತಂದರೆ ಶಿಯಾಸ್. ಅಫ್ಘಾನಿಸ್ತಾನದ ಅಧ್ಯಕ್ಷರು 2011 ಯಾರಾಗಿದ್ದರು ಅಂದರೆ ಹಮೀದ್ ಕರಾಶಿ ಅವರಾಗಿದ್ದರು. ಈಗಿನ ಅಧ್ಯಕ್ಷರು ಅಶ್ರಫ್ ಘಾನಿ. 2011 ಜಪಾನ್ನಲ್ಲಿ ಸಂಭವಿಸಿದ ಸುನಾಮಿಯಿಂದಾಗಿ ರಿಯಾಕ್ಟ್ರು ನ್ಯೂಕ್ಲಿಯರ್ ಪ್ಲ್ಯಾಂಟು ಡ್ಯಾಮೇಜ್ ಆಗಿರುತ್ತೆ, ಹಾನಿಗೊಳಗಾಗಿರುತ್ತೆ. ಅದು ಯಾವುದು ಅಂದರೆ ಫುಕುಶಿಮಾ ದಾಯಿಚಿ ನ್ಯೂಕ್ಲಿಯರ್ ಪ್ಲ್ಯಾಂಟ್. ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳ್ಬಿಟ್ಟು ಒಂದು ರಾಜ್ಯವನ್ನು ಕರೀತಾರೆ ಭಾರತದಲ್ಲಿ, ಯಾವುದು ಅಂತಂದರೆ ಕೇರಳ. ಇದು ಕೇರಳ ಟೂರಿಸಮ್ ಅವರು ಅಡಾಪ್ಟ್ ಮಾಡ್ಕೊಂಡಿರುವಂಥ ಸ್ಲೋಗನ್ನು ಗಾಡ್ಸ್ ಓನ್ ಕಂಟ್ರಿ. ಭೂಕಂಪದ ತೀವ್ರತೆಯನ್ನು ಅಳೆಯಲಾಗುವುದು ಯಾವ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿ ಅಳಿತಾರೆ ಅಂತೇಳಿ, ಸರಿಯಾದ ಉತ್ತರ ಎ ಸಿಸ್ಮೋಗ್ರಾಫ್ ಅನ್ನೋದು. ಏನು ಸಿಸ್ಮೋಗ್ರಾಮ್ ಏನಿದೆ ಅದು ಅದನ್ನು ರೆಕಾರ್ಡ್ ಮಾಡೋಕ್ಕೋಸ್ಕರ ಯೂಸ್ ಮಾಡೋದು. ಬಾರೋಮೀಟರ್ ಯೂಸ್ಡ್ ಫಾರ್ ಪ್ರೆಷರ್ ಮೆಜರ್ಮೆಂಟ್, ಹಾಗೆ ಹೈಡ್ರೋಮೀಟರ್ ಫಾರ್ ಯೂಸ್ ಮೆಜರ್ಡ್ ಫಾರ್ ಡೆನ್ಸಿಟಿ. ನೆಕ್ಸ್ಟ್ ಕ್ವಶನ್, ಎ ಸ್ಯಾಟಲೈಟ್ ಈಸ್ ಇನ್ ಆರ್ಬಿಟ್ ಅರೌಂಡ್ ದ ಅರ್ತ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್. ಇಫ್ ಇಟ್ ಈಸ್ ಟೇಕನ್ ಟು ಆನ್ ಆರ್ಬಿಟ್ ಆಫ್ ಲೋವರ್ ರೇಡಿಯಸ್ ಬೈ ರಿಮೋಟ್ ಕಂಟ್ರೋಲ್ ಏನಾಗುತ್ತೆ ಅಂದರೆ ಗ್ರಾವಿಟೇಷನ್ ಫೋರ್ಸ್ ಆನ್ ದಿ ಸ್ಯಾಟಲೈಟ್ ಇನ್ಕ್ರೀಸಸ್ ಬಟ್ ಇಟ್ ಸ್ಪೀಡ್ ಡಿಕ್ರೀಸಸ್. ಅದು ಸರಿಯಾದ ಉತ್ತರ. ಏನು ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿ ಎನ್ ಶ್ರೀಕೃಷ್ಣ ಅವರು ಇರ್ತಾರೆ, ಅವ್ರದ್ದು ಒಂದು ಸಮಿತಿಯವರು ಕೆಲವೊಂದು ಶಿಫಾರಸನ್ನು ಮಾಡ್ತಾರೆ, ಯಾವ ವಿಷಯದ ಬಗ್ಗೆ ಶಿಫಾರಸನ್ನು ಮಾಡಿದ್ದಾರೆ ಅಂತ ಅಂದರೆ ಸರಿಯಾದ ಉತ್ತರ ತೆಲಂಗಾಣ. ನೆಕ್ಸ್ಟ್ ಕ್ವಶನ್, ಜೆಟ್ ಇಂಜಿನ್ ಒಂದು ತತ್ವದ ಮೇಲೆ ವರ್ಕ್ ಮಾಡುತ್ತೆ, ಯಾವುದು ಅಂತಂದರೆ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಬಣ್ಣದ ಕುಂಚದ ಬಿರುಕೂದಲುಗಳು ನೀರಿನಲ್ಲಿ ಬಿಡಿಬಿಡಿಯಾಗಿರುತ್ತದೆ ಆದರೆ ಹೊರತೆಗೆದಾಗ ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ, ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಅಂತಂದರೆ ಅಡೆಸಿವ್ ಫೋರ್ಸ್ ಬಿಟ್ವೀನ್ ದ ಬ್ರಿಸ್ಟಲ್ಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಎಕ್ಸಾಂಪಲ್ ಫಾರ್ ಡೋಪ್ಲರ್ ಎಫೆಕ್ಟ್, ಕೆಳಗಿನ ಯಾವುದು ಡೋಪ್ಲರ್ ಪ್ರಭಾವದ ಉಪಕರಣವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಎರಡನೇದು, ಸಡನ್ ಇನ್ಕ್ರೀಸ್ ಇನ್ ಪಿಚ್ ವೆನ್ ದ ಲಿಸನರ್ ಇಸ್ ಮೂವಿಂಗ್ ಅವೇ ಫ್ರಮ್ ದ ಸೌಂಡ್ ಸೋರ್ಸ್. ನೆಕ್ಸ್ಟ್ ಕ್ವಶನ್, ನೀಲಿ ಕಾಯದ ಕಾಗದವು ಹೇಗೆ ಶಾಯಿಯನ್ನು ಹೀರಿಕೊಳ್ಳುತ್ತದೆ? ಹೌ ಡಸ್ ಬಾಟ್ಲಿಂಗ್ ಪೇಪರ್ ಅಬ್ಸರ್ವ್ ಇಂಕ್? ಸರಿಯಾದ ಉತ್ತರ ಬೈ ಕೆಪಿಲರಿ ಆಕ್ಷನ್. ಸೋಪ್ ಬಬಲ್ ಅಪಿಯರ್ ಕಲರ್ಡ್ ಇಟ್ ಈಸ್ ಡ್ಯೂ ಟು ದ, ಯಾವುದರಿಂದಾಗಿ ಸೋಪಿನ ಗುಳ್ಳೆ ಬಣ್ಣವನ್ನು ಕಾಣುತ್ತೆ ಅಂತ? ಡ್ಯೂ ಟು ದ ಸ್ಕ್ಯಾಟ್ರಿಂಗ್. ಹಾಲು ಮೊಸರಾಗುವುದು
ಏನ ಉದಾಹರಣೆ ಅಂತೇಳಿ, ಕರ್ಡಿಂಗ್ ಆಫ್ ಮಿಲ್ಕ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕೋಕುಲೇಷನ್. ಆಕಾಶವು ನೀಲಿ ಬಣ್ಣದಲ್ಲಿ ಕಾಣುತ್ತದೆ, ಏನು ಅದರ ಕಾರಣ ಏನು ಅಂದರೆ, ಬ್ಲೂ ಲೈಟ್ ಈಸ್ ಸ್ಕ್ಯಾಟರಿಂಗ್ ಮೋಸ್ಟ್ ಬೈ ದ ಅಟ್ಮಾಸ್ಫಿಯರ್, ನೀಲಿ ಬೆಳಕು ವಾತಾವರಣದಿಂದ ಹೆಚ್ಚು ಚದುರುತ್ತದೆ. ನೆಕ್ಸ್ಟ್ ಕ್ವಶನ್, ಇನ್ ಜಿ ಐ ಪೈಪ್ಸ್ ಕರೋಜನ್ ಆಫ್ ಐರನ್ ಈಸ್ ಪ್ರಿವೆಂಟೆಡ್ ಬೈ ಕೋಟಿಂಗ್ ವಿತ್. ಜಿ ಐ ಪೈಪ್ಸ್ನ ಏನು ತುಕ್ಕು ಹಿಡಿದನ್ನು ತಡೆಯೋಕ್ಕೋಸ್ಕರ ಯಾವ ಕೋಟಿಂಗನ್ನು ಯೂಸ್ ಮಾಡ್ತಾರೆ ಅಂತೇಳಿ, ಸರಿಯಾದ ಉತ್ತರ ಜಿಂಕ್. ಡ್ಯೂ ಟು ದ ಪೊಲ್ಯೂಷನ್ ಎ ಸ್ಯಾಂಪಲ್ ಆಫ್ ರಿವರ್ ವಾಟರ್ ವಾಸ್ ಫೌಂಡ್ ಟು ಬಿ ಆಸಿಡಿಕ್, ಇಟ್ಸ್ ಪಿ ಎಚ್ ಕುಡ್ ಬಿ. ಮಾಲಿನ್ಯ ಕಾರಣದಿಂದ ನದಿಯ ನೀರು ಮಾದರಿಯು ಆಮ್ಲಿಕವಾಗಿ ಕಂಡುಬರುತ್ತದೆ, ಅದರ ಪಿ ಎಚ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ 7.4. ಏನು ಸೆವೆನ್ ಏನಿರುತ್ತೆ ಅದು ನಾರ್ಮಲ್ ಕಂಡೀಷನ್, 7 ಮೇಲಿದ್ರೆ ಆಸಿಡಿಕ್, 7 ಕೆಳಗಿದ್ರೆ ಅದು ಕೂಡ ತೊಂದರೆಗೊಳಗಾಗುತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಅನಿಸಿದ್ದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.